ದೇವರ ಪರಿಶುದ್ಧಳ ನಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ನಿಮ್ಮನ್ನು ನಾನು ಆತ್ಮ ಚಿಂತನೆ ಮಂದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತ್ರಿಗುಂದಾವರ್ತಿ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ಪ್ರಿಯ ದೇವ ಮಕ್ಕಳೇ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ ನಾವು ಇಂದಿನ ಶನಿವಾರದಲ್ಲಿ ನಾವು ನೋಡಿದಂತ ವಾಕ್ಯ ಜಯದ ಜೀವಿತದ ಬಗ್ಗೆ ಇದರಿಂದ ಅನೇಕ ಅನೇಕ ಪಾಠಗಳನ್ನು ವಿಷಯಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ನಾವು ಪಡ್ಕೊಂಡೆವು ಏಕೆಂದರೆ ಈ ಜಯದ ಜೀವಿತ ನಾವು ಅನೇಕರು ಬಯಸ್ತಾರೆ ನನಗೆ ಜಯ ಹೊಂದಬೇಕು ಜಯದ ಜೀವಿತ ಮಾಡಬೇಕು ಎಂಬುದಕ್ಕೆ ಅನೇಕರು ಅನೇಕರು ಬಯಸುವುದು ಸಹಜ ಆದರೆ ಮುಖ್ಯ ಅಂಶ ಇಲ್ಲಿದೆ ಆ ಜಯವನ್ನು ಹೊಂದಬೇಕಾದ್ರೆ ನಮ್ಮ ಜೀವಿತದ ಮೂಲ ಪಾಠ ಅದು ಬಹಳ ಪ್ರಾಮುಖ್ಯ ಮೂಲ ಅಂಶ ನನ್ನ ಜೀವಿತದ ಮೂಲ ಅಂಶ ನಾನು ಮಾಡಬೇಕಾದದ್ದು ಮೊದಲನೇದು ನಾನು ಯಾವುದನ್ನು ಮಾಡಬೇಕೆಂಬುದಕ್ಕೆ ದೇವರು ಹೇಳಿದಾನೆ ಅದನ್ನು ಮಾಡುವುದು ಅದು ಜಯದ ಒಂದು ಜೀವಿತ ಅಂತ ಹೇಳಬೇಕು ಒಂದು ವೇಳೆ ದೇವರು ಹೇಳಿದನ್ನು ನಾನು ಮಾಡದೆ ಹೋದರೆ ಖಂಡಿತವಾಗಿಯೂ ಜಯ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆದರೂ ದೇವರು ವೇಟ್ ಮಾಡ್ತಾನೆ ಜಯ ಕೊಡಬೇಕೆಂಬುದಾಗಿ ದೇವರು ಕಾಯ್ತಾನೆ ಆದರೆ ದೇವರು ಯಾಕೆ ಕಾಯ್ತಾನೆ ಅಂತ ಹೇಳಿದ್ರೆ ಈ ಮನಸ್ಸಿನಲ್ಲಿ ಮುಚ್ಚಿಕೊಂಡಿರ್ತಕ್ಕಂಥ ಈ ಪಾಪ ಪವಿತ್ರತೆಗೆ ಬರಬಲ್ಲಿ ಬರಬೇಕಾದಲ್ಲಿ ಬರದೆ ಅಪವಿತ್ರತೆಯಲ್ಲಿ ಇರುವಂಥ ಈ ಮನುಷ್ಯ ಮತ್ತು ನೀತಿಗೆ ಬರಬೇಕಾದಲ್ಲಿ ಅನಿತ್ಯ ಅನಿತ್ಯ ಅನಿತ್ಯಾದಂಥ ಒಂದು ಮಾರ್ಗ ಮತ್ತು ದೇವರು ಕೊಡುವಂಥ ವಾಕ್ಯದ ಶುದ್ಧೀಕರಣವನ್ನು ಹೊಂದಿಕೊಳ್ಬೇಕಾದಲ್ಲಿ ಹೊಂದಿಕೊಳ್ಳದೆ ಮತ್ತು ವಿಮೋಚನೆ ದೇವರು ಕೊಟ್ಟಿದ್ದಾನೆ ಆ ವಿಮೋಚನೆ ಹೊಂದಿಕೊಳ್ಳದೆ ಓದದೆ ಏನಾಗಿದೆ ಮಂತನಿಗೆ ಪ್ರಭಾವ ಅಪಜಯದ ಪ್ರಭಾವ ಈ ಅಪಜಯದ ಪ್ರಭಾವದಿಂದ ಹೊರಗೆ ಬಂದು ಜಯದ ಪ್ರಭಾವಕ್ಕೆ ಪ್ರಗತಿಗೆ ಒಂದು ಬರ್ಪೆ ಕಾಣಬೇಕಾದ್ರೆ ಮುಖ್ಯ ಅಂಶ ಮಂತನಲ್ಲಿ ಏನಂತ ಹೇಳಿದ್ರೆ ಪವಿತ್ರತೆಯ ಜೀವಿತ ನೋಡಿ ಇದನ್ನು ದೇವರು ಸ್ಟಾರ್ಟಿಂಗಿಂದ ಹೇಳಿಕೊಂಡು ಬಂದಿದ್ದಾನೆ ಸ್ಟಾರ್ಟಿಂಗಿಂದಲೇ ದೇವರು ತನ್ನ ಆಜ್ಞೆಯನ್ನು ಕೊಟ್ಟದ್ದು ನಿಬಂಧನೆಯನ್ನು ಕೊಟ್ಟದ್ದು ಮತ್ತು ನಾವು ನೋಡ್ತೇವೆ ದೇವರ ಕಟ್ಟಳೆಗಳನ್ನು ಕೊಟ್ಟದ್ದು ದೇವರು ಅದರಲ್ಲಿ ನೀವು ನನ್ನ ಕಟ್ಟಳೆಗಳನ್ನು ಮೀರಿ ಹೋಗಬೇಡಿ ನನ್ನ ಆಜ್ಞೆಗಳನ್ನು ಮೀರಿ ಹೋಗಬೇಡಿ ನೀವು ಕೈಕೊಳ್ಬೇಕಾದದ್ದು ನನ್ನ ಆಜ್ಞೆಗಳನ್ನೇ ಅದು ನಿಮ್ಮ ಕರ್ತವ್ಯ ಅಂತೇಳಿ ದೇವರು ತಾನು ಒಂದು ವಾಗ್ದಾನವನ್ನು ಮಲಕ್ಕಿ ನಾವು ನೋಡ್ತೇವೆ ಪ್ರಸಂಗಿಗಳ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಎಲ್ಲ 13ನೇ ಮತ್ತೆ ನಮ್ಮನ್ನು ನೋಡುವಾಗ ಎಲ್ಲವೂ ತೀರಿತು ನೀನು ಕೈಕೊಳ್ಬೇಕಾದದ್ದು ದೇವರ ವಾಕ್ಯಗಳನ್ನೇ ಅಂತ ದೇವರ ವಾಕ್ಯಲ್ಲಿ ಓದುತ್ತೇವೆ ನೋಡಿ ಇದು ದೇವರ ಒಂದು ದೇವರು ಪ್ರಕಟಿಸಿದು ದೇವರು ತನ್ನ ಹೇಳಿದು ಮಂತ್ರ ಕುಲಕ್ಕೆ ಹೇಳಿದು ಅದು ಮಂತ್ರನು ಏನ್ ಮಾಡ್ತಾನೆ ಅದನ್ನು ಮಾಡುವಲ್ಲಿ ಮಾಡದೆ ತನ್ನದೇ ಆದಂತ ಮಾರ್ಗವನ್ನು ಹಿಡಿದು ಹೋಗುವುದರಿಂದ ಅವನಿಗೆ ಬರುವಂತದ್ದು ಪ್ರತಿಫಲ ಅಪಜಯ ಇದೇ ಮೂಲ ಕಾರಣ ಈ ಮೂಲ ಕಾರಣವಾಗಿರ್ತಕ್ಕಂಥ ಈ ವಚನ ಭಾಗ ಈ ದೇವವಾಕ್ಯ ದೇವವಚನ ನಮಗೆ ಮತ್ತು ದೇವರಾತ್ಮನ ಸಹಾಯದಿಂದ ಈಗಲಾದರೂ ನಾವೇನು ಮಾಡಬೇಕಂದ್ರೆ ಪ್ರಕಟಗಳನ್ನು ನಾವು ಯಾವಾಗಲೂ ಕೇಳುವರಾಗಿರಬೇಕು ದೇವರಾತ್ಮನಿಂದ ಬಂದ ಪ್ರಕಟಗಳನ್ನು ಕೇಳಿ ಪವಿತ್ರತೆಯ ಜೀವಿತ ಜಯಕರವಾದ ಜೀವಿತ ಮಾಡಿಕೊಂಡು ಮುಂದಕ್ಕೆ ಹೋಗುದೆ ನಮಗೆ ಒಂದು ಬಂದ ನಮಗೆ ಸಿಕ್ಕುವಂತ ಈ ಅವಕಾಶವನ್ನು ನಮ್ಮ ಬಿಡಬಾರ್ದು ಈ ಈಗ ನಮ್ಮ ಈ ಅವಕಾಶ ಈಗ ನಮಗಿರುವಂತಹ ದೇವರು ಕೊಟ್ಟದ ಅವಕಾಶವನ್ನ ನಾವು ಬಹಳ ಗಂಭೀರವಾಗಿ 10 ಅಂಶಗಳನ್ನ ನಾವು ತಗೊಳ್ಬೇಕು ಈ 10 ಅಂಶಗಳು ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯ 10 ಅಂಶಗಳು ನಮ್ಮ ಲೈಫ್ನಲ್ಲಿ ಅದು ಗುಣಲಕ್ಷಣಗಳಾಗಿರ್ಬೇಕು ಯಾಕೆ ದೇವರು ತನ್ನ ಸ್ವಭಾವವನ್ನು ತೋರಿಸಿಕೊಟ್ಟಿದ್ದಾನೆ ನಾ ದೇವರ ಸ್ವಭಾವದ ಪಾಲನ್ನು ನಾ ಪಾಲುಗಾರಾಗಬೇಕೆಂಬುದಾಗಿ ನಾವು ಒಂದು ಓದ ಸನಿವಾರ ನೋಡಿದ್ದೇವೆ ನಾವು ಕೇಳಿದ್ದೇವೆ ಮತ್ತೆ ಎರಡನೇದಾಗಿ ನಾನು ಯಾವಾಗಲೂ ಪ್ರತಿಕ್ಷಣ ನನ್ನ ಯೇಸುವನ್ನು ದೃಷ್ಟಿಸುವವನಾಗಿರ್ಬೇಕೆಂಬುದಾಗಿ ಕೂಡ ನಾವು ಓದ ಸನಿವಾರ ನಾವು ಕೇಳಿದ್ದೇವೆ ಆದ್ರೆ ದೇವರ ಸ್ವಭಾವಕ್ಕೆ ಬರುದು ಮತ್ತು ಯೇಸುವನ್ನು ದೃಷ್ಟಿಸುವುದು ಇದೆಲ್ಲ ಏನಾಗಿದೆ ದೇವರ ವಾಕ್ಯವೇ ಆಗಿದೆ ಈ ವಾಕ್ಯ ನನ್ನ ಜೀವಿತಕ್ಕೆ ನಿಮ್ಮ ಜೀವಿತಕ್ಕೆ ಕನ್ನಡಿಯಂತೆ ಇದೆ
ಈ ಕನ್ನಡಿ ಕನ್ನಡಿ ಅಂತಕ್ಕಂತ ಈ ವಾಕ್ಯ ನಮ್ಮ ನಿಜ ರೂಪವನ್ನು ಪ್ರಕಟಿಸುತ್ತದೆ, ನಮ್ಮ ನಿಜ ಸಂಗತಿಯನ್ನು ಪ್ರಕಟಿಸುತ್ತದೆ. ನಾನು ಏನಾಗಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ ಪ್ರಕಟಿಸುತ್ತದೆ. ಇದು ಪ್ರಕಟಿಸಲ್ಪಟ್ಟದ್ದು ನಾನು ಯಾತಕ್ಕೆ, ನನ್ನ ಬುದ್ಧಿವಾದಕ್ಕೆ ನಿಮ್ಮ ಬುದ್ಧಿವಾದಕ್ಕೆ, ನನ್ನ ತಿಳುವಳಿಕೆಗೆ ನಿಮ್ಮ ತಿಳುವಳಿಕೆಗೆ. ಮತ್ತು ನಾನೊಂದು ಶೇಪ್ಟಿ ಆಗಿರ್ಬೇಕು, ನೀವು ಕೂಡ ಶೇಪ್ಟಿ ಆಗಿರ್ಬೇಕಾಗಿ, ಮತ್ತು ನೀವೊಂದು ಜಯ ಜೀವಿತ, ನಾನು ಜಯ ಜೀವಿತ ಮಾಡಬೇಕೆಂಬುದಾಗಿ, ಮತ್ತು ಪವಿತ್ರತೆಯಲ್ಲಿ ಇರಬೇಕೆಂಬುದಾಗಿ, ಇದೆಲ್ಲ ದೇವರಾತ್ಮನ ಪ್ರಕಟಣೆ ಆಗಿರುತ್ತದೆ. ಆದ್ರೆ ಇದನ್ನು ನಾವು ಅಕ್ಷರಾಕ್ಷರವಾಗಿ ಇದನ್ನು ಮೀರಿ ಹೋಗುದು ಬೇಡ, ಅಕ್ಷರಾಕ್ಷರವಾಗಿ ಇದನ್ನು ಮಾಡೋಣ, ಮಾಡಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ. ಪ್ರಿಯ ಪ್ರದ ಪ್ರಿಯ ತೋದ್ರಿ, ಬನ್ನಿ ನಾವು ನೇರವಾಗಿ ನಾವು ಮಾತನಾಡುತ್ತಿದ್ರೆ ನಿಜವಾದಂತಹ ಪವಿತ್ರತೆ ಬಗ್ಗೆ ಮಾತಾಡುವ. ನಿಜವಾದ ಪವಿತ್ರತೆ ಯಾವುದು? ನಿಜವಾದಂತಹ ಪವಿತ್ರತೆಯ ಜೀವಿತ ಯಾವುದು? ಅದೇ ಜಯದ ಜೀವಿತ. ಅದಕ್ಕೆ ದೇವರ ವಾಕ್ಯ ಒಂದು ಕಡೆ ಓದುವಾಗ ಬೈಬಲ್ ಹೇಳ್ತದೆ, ಅವನು ಓದುವಾಗ ಎರಡು ಕೊರಿಂತ ಅಲ್ಲಿ ಏಳನದ್ದೆ ಒಂದನೇ ವಚನ ಓದಿಕೊಳ್ಳುವಾಗ ಅಲ್ಲಿ ಈ ರೀತಿಯಲ್ಲಿ ಬರೀಪಟ್ಟಿದೆ. ಅದೇನಂತ ಹೇಳಿದ್ರೆ, ಎರಡು ಕೊರಿಂತ ಏಳನದ್ದೆಯ ಒಂದನೇ ವಚನ ಓದಿಕೊಳ್ಳುವಾಗ, ಪ್ರಿಯರೇ ಆ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲಾತ್ಮವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು. ಏಕೆಂದರೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕ್ರಿಸ್ತ್ಯ ಜೀವಿತ, ಒಂದು ಪರಲೋಕದ ಜೀವಿತ. ಬೈಬಲ್ ವಾಕ್ಯ ಹೇಳ್ತದೆ, ಪರಲೋಕದ ಆನಂದವನ್ನು ನೀನು ಕಾಣಬೇಕು, ಒಂದು ಪರಲೋಕ ಸಂತೋಷವನ್ನು ನೀನು ಹೊಂದಬೇಕು. ಪರಲೋಕದಲ್ಲಿ ನಿನಗೆ ದೇವರು ಏನಿಟ್ಟಿದ್ದಾನೆ ಅದು ನೀನು ಪಡ್ಕೊಳ್ಬೇಕು. ಏಕೆಂದ್ರೆ ಪರಲೋಕದಲ್ಲಿ ದೇವರು ಏನು ನಿಶ್ಚಯ ಇಟ್ಟಿದ್ದಾನೆ ಅದು ಇಲ್ಲಿ ನೀನು ಅನುಭವಿಸಬೇಕು ಎಂಬುದಕ್ಕೆ ದೇವರ ವಾಗ್ದಾನಗಳುಂಟು. ಆಗ ದೇವರು ನಮಗೆ ಕೊಡುವಂಥದ್ದು ಇಂಥದೇ, ದೇವರು ನಮಗೆ ನೀಡಿದ್ದು ಇಂಥದೇ. ಅದು ಯಾವುದು? ವಾಗ್ದಾನಗಳು. ಆ ವಾಗ್ದಾನಗಳು ನಮ್ಮ ಲೈಫ್ನಲ್ಲಿ ಅದು ಕಂಡು ಬರಬೇಕಾದ್ರೆ, ನಿಜವಾದ ಪವಿತ್ರತೆಗೆ ನಾವು ಕಂಡು ಬರಬೇಕಾದ್ರೆ, ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳಿದ್ದು ಏನಂತ ಹೇಳಿದ್ರೆ, ನಾವು ಶರೀರಾತ್ಮಗಳ ಕಲಾತ್ಮಗಳನ್ನು ಸಂಪೂರ್ಣವಾಗಿ ತೊಲಗಿಸಿ ನಮ್ಮನ್ನು ನಾನು ಹೋದ ಸನ್ನಿವೇರ್ ಹೇಳಿದ ಹಾಗೆ, ಯಾಕೆಂದ್ರೆ ನೋಡ್ತೇವೆ ಒಂದು ಕುರಿತ ಒಂದು ಮೂವತ್ತರ ಮೇರೆಗೆ ವಾಕ್ಯ ಹೇಳ್ತದೆ, ಯಾಕೆ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನ ಏತುವನಲ್ಲಿ ಎಂಬುದನ್ನು ನೋಡಿದ್ದೇವೆ. ಹೌದು, ಆಗಿದ್ದ ಮೇಲೆ ಇಲ್ಲಿ ಹೇಳ್ತದೆ ಏನಂತ ಹೇಳಿದ್ರೆ, ಯಾಕೆ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ, ನಾ ಪವಿತ್ರತ್ವವನ್ನು ಕಾಪಾಡಿಕೊಳ್ಳುವವರಾಗಿ ಇರ್ಬೇಕೆಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಹೌದು, ಇದುವೇ ಜಯಕರವಾದ ಜೀವಿತ. ಇದು ದೇವರು ನಮ್ಮ ಜೀವಿತಗಳಲ್ಲಿ ಕೊಡ ಮಾಡಿದ್ದು, ಇದ ವಾಗ್ದಾನವಾಗಿರ್ತದೆ. ಈ ವಾಗ್ದಾನಗಳನ್ನ ನಾವು ಎಷ್ಟು ಮಾತ್ರಕ್ಕೂ ನಾವು ಲೂಸ್ ಆಗಿ ಇಟ್ಟುಕೊಳ್ಬಾರ್ದು. ನಾವು ಎಲ್ಲಿವರೆಗೆ ದೇವರ ವಾಕ್ಯವನ್ನ ಹೊಂದಿಕೊಂಡು ನಮ್ಮ ಪಾಲಿಗೆ ಯಾವುದು ಬರದೇ ಇದೆ, ನಮ್ಮ ಪಾಲಿಗೆ ಯಾವುದು ಕೈ ಕೊಡದೇ ಇದೆ, ನಮ್ಮ ಪಾಲಿಗೆ ಯಾವುದು ಇನ್ನೂ ಕೂಡ ಯಾಕೆ ಇಷ್ಟೊಂದು ತಡೆ ಆಗಿದೆ, ಇದೆಲ್ಲ ನಾವು ಕನ್ಸಲ್ಟ್ ಮಾಡುವಾಗ, ಇದೆಲ್ಲ ನಾವು ಯೋಚನೆ ಮಾಡುವಾಗ, ಇದೆಲ್ಲ ಚಿಂತನೆ ಮಾಡುವಾಗ ನಮಗೆ ಅರ್ಥ ಆಗ್ತದೆ. ಎಲ್ಲೋ ನಾನು ಎಲ್ಲೇ ತಪ್ಪಿದ್ದೇನೆ, ಎಲ್ಲ ನಾನು ದೇವರೆಲ್ಲೋ ಚಿತ್ತಕ್ಕೆ ತಪ್ಪಿದ್ದೇನೆ, ಎಲ್ಲ ದೇವರ ವಾಗ್ದಾನಗಳು ಇದೇ ನನಗೆ ವಾಗ್ದಾನ ಇವತ್ತು ನನಗೆ ಬರ್ತಾ ಇಲ್ಲ, ಅದ ಕಾರಣ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ. ಅದು ಪ್ರಿಯ ದೇವ ಮಕ್ಕಳೇ, ನಾವು ಹೀಗೆ ನೋಡುವಾಗ, ಹೀಗೆ ನಾವು ಗಮನಿಸುವಾಗ, ದೇವರಾತ್ಮನಿಂದ ಅನೇಕ ಪ್ರಕಟಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನಾವು ಪವಿತ್ರ ಜೀವಿತವನ್ನು ದೇವರಾತ್ಮನ ಪ್ರಕಟನೆಯಿಂದ ಮುಂದೆ ಸಾಗುತ್ತಾ ಹೋಗಬಹುದಾಗಿದೆ. ಇದು ದೇವರ ಮಾತುಗಳಾಗಿರ್ತದೆ. ಆದ್ದರಿಂದ ಯಾವಾಗಲೂ ಆಗಿ ಅಂತ ನೋಡುವಾಗ ಅಂದ್ರೆ, ನಾವು ನಮ್ಮ ಸ್ವಂತದನ್ನು ಹುಡುಕುವರಾಗಿರಬಾರ್ದು. ಇದೊಂದು ಮೊದಲನೇದು ಏನಾಗಿದೆ ಅಂತ ಹೇಳಿದ್ರೆ, ಅದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿರ್ತದೆ. ಯಾಕೆ ನಾವು ನಮ್ಮ ಸ್ವಂತ ಹುಡುಕಿ ಏನು ಸುಖ, ಏನು ನಮಗೆ ಜಯ, ಏನು ನಮ್ಗೆ ಒಳ್ಳೇದಾಗ್ತದೆ, ಖಂಡಿತವಾಗಿ ಸಾಧ್ಯವಿಲ್ಲ. ನೀನು ಹುಡುಕಬೇಕಾದದ್ದು ಮೊದಲು ದೇವರ ವಾಕ್ಯವನ್ನು. ಒಂದು ಕಡೆ ವಾಕ್ಯ ಓದುವಾಗ ಜ್ಞಾನೋಕ್ತಿ 21:21 ಬಚನ ಓದಿಕೊಳ್ಳುವಾಗ ಅಲ್ಲಿ ಈ ರೀತಿಯಲ್ಲಿ ಬರೀಪಟ್ಟಿದೆ, ಯಾಕೆಂದ್ರೆ ನೀತಿ ಕೃಪೆಗಳನ್ನು ಹುಡುಕುವವನಿಗೆ ಮೂರು ಬ್ಲೆಸ್ಸಿಂಗ್ ಬರ್ತದೆ, ಮೂರು ಆಶೀರ್ವಾದ ಉಂಟು. ಅದು ಯಾವ್ದಂತ ಹೇಳಿದ್ರೆ, ನೀತಿ ಜೀವ
ಕೀರ್ತಿ ನೀನು ಪಡಿತಿ ಎಂಬುದಕ್ಕೆ ವಾಗ್ದಾನ ನೋಡ್ತಾ ಇದ್ದೇನೆ. ಅದ ಕಣ ಪ್ರಿಯ ಮಕ್ಕಳೇ, ಪ್ರಿಯ ದೇವ ಮಕ್ಕಳೇ, ಆದ ಕಣ ದೇವರು ತನ್ನ ಜ್ಞಾನೋಕ್ತಿಯಲ್ಲಿ ಸೊಲೊಮೋನ್ನೊಂದಿಗೆ ಮಾತನಾಡಿದಂಥ ಮಾತುಗಳು ಏನು ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಒಂದು ಪ್ರಿಯ ಮಗನೇ, ಮೊದಲು ನೀನು ನೀತಿಯ ಕೃಪೆಗಳನ್ನ ಸತತವಾಗಿ ಹುಡುಕುವನಾಗಿರ್ಬೇಕು. ಅದನ್ನು ನೀನು ಬೆಳ್ಳಿಯಂತೆಯೋ ನಿಕ್ಷೇಪದಂತೆಯೋ ನೀನು ಹುಡುಕುವವನಾಗಿರ್ಬೇಕು. ಮತ್ತು ಅದನ್ನೇ ನೀನು, ಅದು ನಿನಗೆ ಬಾಧ್ಯವಾಗಿ ಕೊಡಲ್ಪಟ್ಟಿದೆ. ಆ ಬಾಧ್ಯವಾಗಿ ಕೊಡಲ್ಪಟ್ಟದನ್ನ ಅದು ನಿನ್ನದಾಗಿ, ನಿನ್ನ ನಿನ್ನ ವೈಯಕ್ತಿಕವಾಗಿ ಅದು ನೀನು ಮಾಡಿಕೊಳ್ಬೇಕೆಂಬುದಾಗಿ ಕೂಡ ನೋಡ್ತಾ ಇದ್ದೇನೆ. ಆದ ಕಾರಣ ದೇವರ ಮಾತುಗಳು, ನಮಗೆ ಕೊಡಲ್ಪಟ್ಟಂತ ಆಶೀರ್ವಾದಗಳು ಇದೇ ಆಗಿರ್ತದೆ. ಅದರಿಂದ ಬೈಬಲ್ ಏನಂತ ಬರೀಪಟ್ಟಿದೆ, ವಾಕ್ಯ ಏನಂತ ಬರೀಪಟ್ಟಿದೆ, ಹೌದು ನಾವು ಸ್ವಂತವನ್ನೇ ಹುಡುಕ್ಲಿಕ್ಕೆ ಹೋದರೆ ಅಪಜಯ ಖಂಡಿತ ಬರ್ತದೆ. ಮತ್ತು ನಿಜವಾದದ್ದು ಪವಿತ್ರತೆ ಅಲ್ಲ, ಯಾಕೆ ದೇವರು ಅದನ್ನ ಹೇಳ್ತಾನೆ, ನನ್ನ ನಾನು ನಿಜವಾದ ಪವಿತ್ರತೆ ಯಾವುದು, ನಿಜವಾದ ಜಯದ ಯಾವುದು, ನನ್ನ ನೀತಿಯನ್ನು ನನ್ನ ಕೃಪೆಯನ್ನು ಅಂದ್ರೆ ನನ್ನ ವಾಕ್ಯವನ್ನು ನೀನು ಹುಡುಕುವವನಾಗಿರ್ಬೇಕು, ನೀನು ಅದನ್ನೇ ನೀನು ಮಾಡುವವನಾಗಿರ್ಬೇಕು, ನೀನು ಅದನ್ನೇ ನೀನು ಅನುಸರಿಸುವನಾಗಿರ್ಬೇಕು. ಇಲ್ಲದ ಹೋದ್ರೆ ನೀನು ಏನು ಮಾಡ್ಲಿಲ್ವಾ, ನನ್ನ ನೀತಿ ನೀನು ಹುಡುಕುದಿಲ್ವಾ, ಅಥವಾ ನನ್ನ ಕೃಪೆಯನ್ನು ಹುಡುಕುದಿಲ್ವಾ, ಅಥವಾ ನನ್ನ ಯಾವುದೇ ಒಂದು ನನ್ನ ಚಿತ್ತವನ್ನು ಹುಡುಕುದಿಲ್ವಾ, ನೀ ಸ್ವಂತ ಹುಡುಕುದಾ ಇದೆಯಾ? ನೀನು ಹುಡುಕುದಾಗಿದ್ರೆ ದೇವರ ಹೇಳ್ತಾನೆ ಅಪಜಯ. ಈ ಅಪಜಯ ನಿಮಿತ್ತವಾಗಿ ದೇವರು ಮನಸ್ಸನ್ನು ಏನ್ ಮಾಡ್ತಾನೆ, ಮನಸ್ಸನನ್ನು ಯಾವ ರೀತಿ ಹೇಗೆ ಮಾಡ್ತಾನೆ ಎಂಬುದಕ್ಕೆ ಸತ್ಯವೇದಲ್ಲಿ ಒಂದು ಕಡೆ ಓದಿಕೊಳ್ಳುವಾಗ ಅದೇ ರೀತಿಯಲ್ಲಿ ಬರೀಪಡಿದೆ. ಅದು ಯಾವ್ದಂತ ಹೇಳಿದ್ರೆ ಯೆರೆಮೀಯನ ಪ್ರವಾದನೆ ಪುಸ್ತಕ ಅಲ್ಲಿ 32ನೇ ಅಧ್ಯಾಯಕ್ಕೆ ಬರುವಾಗ ಒಂದು ಮಾತು ಈಗ ಓದ್ತಾ ಇದ್ದೇವೆ ಸತ್ಯವೇದಲ್ಲಿ. ಅದು ನಾವು ಈ ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದಾಗಿದೆ. ಯಾಕೆ ಓದ್ತಾ ಇದ್ದೇವೆ, ಎಷ್ಟು ಪಟ್ಟವಾಗಿ ಓದುವಾಗ ದೇವರು ತನ್ನ ವಚನದಲ್ಲಿ ವಾಕ್ಯದಲ್ಲಿ ಬರೀಪಟ್ಟಿದೆ. ದೇವರು ಈಗ ತನ್ನೆಲ್ಲ ವಾಗ್ದಾನಗಳನ್ನ ಅದನ್ನು ಕೊಟ್ಟಿದ್ದೇನೆ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವಾಗ, ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವಾಗ, ಯೆರೆಮೀಯನ ಪುಸ್ತಕ ಅಲ್ಲಿ 33ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವಾಗ, ನೀವೆಲ್ಲವನ್ನ ಗಮನಿಸುವಾಗ ದೇವರು ತನ್ನ ವಚನದಲ್ಲಿ ವಾಗ್ದಾನಗಳನ್ನು ತನ್ನ ಮಾಡಿದ್ದಾನೆ. ಅದಕ್ಕನ್ನ ಈ ವಾಗ್ದಾನಗಳು ನಮ್ಗೆ ಮಾಡುವುದರಿಂದ ನಾವು ಜೀವಿತದಲ್ಲಿ ಅಂತ ಹೇಳಿದ್ರೆ ನಾವು ಅಪಜಯವನ್ನ ಕಾಣಲಿಕ್ಕೆ ನಾವು ಯೋಗ್ಯರಲ್ಲ, ನಾವು ಜಯವನ್ನು ಕಾಣಲಿಕ್ಕೆ ನಾವು ಯೋಗ್ಯರಾಗಿದ್ದೇವೆ. ಇದನ್ನೇ ಈ ಮಾತುಗಳನ್ನ ಎರಮೆ 29ರಲ್ಲಿ ಓದುವಾಗ, ಎರಮೆ 32ನೇ ಓದಿಕೊಳ್ಳುವಾಗ, ಎರಮೆ 33ರಲ್ಲಿ ಓದಿಕೊಳ್ಳುವಾಗ ನಮ್ಗೆ ಸ್ಪಷ್ಟವಾಗಿ ನಾವು ಕಾಣಬಹುದಾಗಿದೆ ಪ್ರಿಯರೇ. ಅದನ್ನ ದೇವರು ಯಾವಾಗ್ಲೂ ನಮಗೆ ಹಿತವನ್ನು ಬಯಸ್ತಾನೆ, ದೇವರು ಯಾವಾಗ್ಲೂ ನಮ್ಗೆ ಒಳ್ಳೆದನ್ನೇ ಬಯಸ್ತಾನೆ. ಮತ್ತೆ ಯಾಕೆ ದೇವರು ಹೇಳ್ತಾನೆ, ನಾನು ನಿಮ್ಮ ದುರಾವಸ್ಥೆಯನ್ನ ತಪ್ಪಿಸ್ತಾನೆ ಮತ್ತು ನಿಮ್ಮನ್ನು ಎಲ್ಲಿಗೆ ನಿಮ್ಮ ಸಾಗಿಸ್ಬೇಕು ಅಲ್ಲಿಗೆ ಸಾಗಿಸ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಾನೆ. ಆದ್ರೆ ನೀನು ನನ್ನನ್ನು ಹುಡುಕುವವನಾಗಿರ್ಬೇಕು, ನೀನು ನನ್ನನ್ನು ಹುಡುಕುವನಾಗಿರ್ಬೇಕೆಂಬುದಾಗಿ ಯೆರೆಮೀಯ 29:11-12 ಓದಿಕೊಳ್ಳುತ್ತಾ ಇದ್ದ ಪ್ರಿಯರೇ. ಅದಕ್ಕೆ ದೇವರ ಮಾತುಗಳನ್ನ ಯಾವಾಗಲೂ ನಾನು ಗಂಭೀರವಾಗಿ ನನ್ನ ತಾನೇನು ಮಾಡ್ಬೇಕಂದ್ರೆ ಹಿಡಿದುಕೊಳ್ಬೇಕಾಗಿದೆ. ಇದು ನಾವು ಮಾಡಬೇಕಾದಂತ ನಿರಂತರವಾದಂತ ಕೈಗೊಳ್ಬೇಕಾದಂತ ದೇವರ ವಾಕ್ಯ ನಿರಂತರವಾಗಿ ಕೈಗೊಳ್ಳಬೇಕು, ಪ್ರತಿ ದಿನ ಕೈಗೊಳ್ಳಬೇಕು. ಸ್ವಂತವನ್ನು ನಾನು ಕೈಗೊಳ್ಳುವುದಲ್ಲ, ಸ್ವಂತವನ್ನೇ ನಾನು ಮಾಡುವುದಲ್ಲ, ಯಾಕೆ ದೇವರ ಪ್ರಕಟನಿಲ್ಲದೆ ಮಾಡುವುದು ವ್ಯರ್ಥವಾಗಿದೆ, ದೇವರ ಆಲೋಚನೆ ಇಲ್ಲದೆ ಮಾಡುದು ವ್ಯರ್ಥವಾಗಿದೆ. ಪ್ರತಿಯೊಂದಕ್ಕೂ ನಾವು ದೇವರ ಸಲಹೆಯನ್ನು ಕೇಳಬೇಕು. ಒಂದು ವ್ಯಕ್ತಿ ನೋಡಿದ್ರೆ ನಾವೇನು ನೋಡ್ಬೇಕಂದ್ರೆ, ಒಂದು ಯೇಸುವನ್ನು ನಂಬದವ, ವಿಶ್ವಾಸ ಬಿಡದವ, ಒಂದು ದೇವರನ್ನು ಕಂಡುಕೊಳ್ಳದವ, ಒಂದು ಲೋಕದವರು ಏನು ಮಾಡ್ತಾರೆ, ಲೋಕ ರೀತಿಯಲ್ಲಿ ಅವ್ರಿಗೆ ಕೇಳಲಿಕ್ಕೆ ಹೋಗ್ತಾರೆ ಲೋಕರು ಸ್ವಂತವಾಗಿ ಹುಡುಕ್ತಾರೆ, ಎಲ್ಲಿ ನಮ್ಗೆ ಲಾಭ ಆಗ್ತದೆ, ಎಲ್ಲಿ ನಮ್ಗೆ ಜಯ ಆಗ್ತದೆ, ಎಲ್ಲಿ ಇದರಿಂದ ಬಿಡುಗಡೆ, ಇದರ ಸಮಯದ ಬಿಡುಗಡೆ ಹೇಗೆ ಎಂಬುದು ಅವ್ರು ಹುಡುಕುತ್ತಾ ಇದ್ರೆ. ಅದಕ್ಕಾಗಿ ಹಣವನ್ನು 1,000,000 ಕಟ್ಲೆ 1,00,000 ಕಟ್ಲೆ ಹಣವನ್ನ ಪೋಲ್ ಮಾಡ್ತಾರೆ, ಸುರಿತಾರೆ. ಪ್ರಿಯ ಮಕ್ಕಳೇ, ಪ್ರಿಯ ದೇವ ಮಕ್ಕಳೇ, ನಮಗಾದ್ರೆ ಹಾಗೆ ಬೇಡ. ನಮಗಾದ್ರೆ ಅಂದ್ರೆ 1,00,000 ಕಟ್ಲೆ 1,00,000 ಕಟ್ಲೆ ಕೊಡ್ಲಿಕ್ಕೆ ಒಂದು ನಯ ಪರಿಚಯ ಇಲ್ಲದೆ, ಒಂದು ಕಾತು ನಮ್ಮ ಕೈಯಿಂದ ಜೋಪಿಂದ ಹೋಗದೆ ಫ್ರೀಯಾಗಿ ದೇವರು ಹೇಳ್ತಾನೆ, ನೀನು ನನ್ನ ಚಿತ್ತವನ್ನು ಹುಡುಕು, ನನ್ನ ವಾಕ್ಯವನ್ನು ಹುಡುಕು, ನಾನು ಏನು ಹೇಳಿದ್ದೇನೆ ಅದನ್ನ ನೀನು ಮಾಡು. ಅಷ್ಟೇ ವಿನಾ ಮತ್ತೆ ಮಾತ್ರ ಏನ್ ಮಾಡ್ಬೇಡ ಅಂತ ವಾಕ್ಯ ಇದೆ. ಇದೇ ಜಯದ ಜೀವಿತ, ಇದೇ ಜಯದ ಜೀವಿತ. ಪ್ರಿಯ ಬ್ರದರ್, ಪ್ರಿಯ ಸಹೋದರಿ, ಎಂತ ಹೇಗೆ ದೇವರು ನಮ್ಮನ್ನು ಸಂಧಿಸ್ತಾನೆ, ದೇವರು ನಮ್ಮನ್ನು ಯಾವ ರೀತಿಯ ದೇವರು ನಮ್ಮನ್ನು ಸಂಧಿಸ್ತಾನೆ. ಸ್ವಂತವಾಗಿ ಹುಡುಕುವುದರಿಂದ ಜಯ ನಮ್ಗೆ ಬರುವುದಿಲ್ಲ. ಮತ್ತೆ ಅನೇಕ ಬಾರಿ ನೋಡ್ತಾ ಇದ್ದೇವೆ, ಹಣದ ಆಚೆ ವಸ್ತುಗಳ ಆಚೆಯಿಂದ ನಾವು ಬಿಡುಗಡೆ ಹೊಂದಬೇಕು.
ಇನ್ನೊಂದು ಬಹಳ ಪ್ರಾಮುಖ್ಯ ಬಗ್ಗೆ ಏನಂತ ಹೇಳಿದ್ರೆ, ಹಣದ ಆಸೆ ವಸ್ತುಗಳ ಆಸೆಯಿಂದ ನಾವು ಬಿಡುಗಡೆ ಹೊಂದಬೇಕು. ಅನೇಕ ಅನೇಕ ಮಕ್ಕಳು ಅನೇಕ ಜನರು ಏನ್ ಮಾಡ್ತಾರೆ, ಆಸೆ ಹಣದ ಆಸೆ ವಸ್ತುಗಳ ಆಸೆ ತರದ ವಸ್ತುಗಳ ಆಸೆ ವಸ್ತುಗಳು ಅಂತ ಹೇಳಿದ್ರೆ ವಸ್ತುಗಳು ವಸ್ತುಗಳ ಮೇಲೆ ಆಸೆ ವಸ್ತುಗಳ ಮೇಲೆ ಆಸೆ. ವಾಕ್ಯದ ಆಸೆ ಇಲ್ಲ, ವಾಕ್ಯದ ಆಸೆ ಬೇಡ. ಈ ಹೃದಯಕ್ಕೆ ಆಸೆ ಯಾವುದು? ವಾಕ್ಯ. ನಮ್ಮ ಮನಸ್ಸಿಗೆ ಆಸೆ ಯಾವುದು? ವಾಕ್ಯ. ನಮ್ಮ ಶರೀರಕ್ಕೆ ಆಸೆ ಯಾವುದು? ವಾಕ್ಯ. ಅದನ್ನು ಬಿಟ್ಟು ಈ ಆಸೆಗಳಿಗೆ ಈ ದುರಾಸೆ ಅದಕ್ಕೆ ಭಯ. ಅದನ್ನ ಹೇಳ್ತದೆ ಯಾವ್ದು ಹೇಳಿದ್ರು ನಾವು ಓದಿದ್ದೇವಲ್ಲ 2 ಕೊರಿಂಥ 7:1 ಅದನ್ನ ಹೇಳ್ತದೆ, ಈ ಕೆಟ್ಟು ದುರಾಸೆಗಳಿಂದ ಬನ್ನಿ. ಯಾಕೆ ಆಸೆಗಳನ್ನ ಇಟ್ಟುಕೊಳ್ತೀರಿ? ಈ ದುರಾಸೆಗಳು ನಿಮಗೇನು ಸುಖ ಕೊಡ್ತದೋ, ನೆಮ್ಮದಿ ಕೊಡ್ತದೋ, ಒಳ್ಳೆ ನಿದ್ರೆ ಕೊಡ್ತದೋ, ಒಳ್ಳೆ ಊಟ ನಿಮ್ಗೆ ಸಿಗ್ತದೋ, ಒಳ್ಳೆ ನಿಮಗೆ ಊಟ ನಿಮ್ಗೆ ನೆಮ್ಮದಿ ಕೊಡ್ತದೋ? ಇದೆಲ್ಲ ಬೈಬಲ್ ಪಟ್ಟವಾಗಿ ಬಂದ ಪ್ರಿಯ ಬದಲಿಸ್ತಂದ್ರೆ ಅಲ್ಲಿ ಒಂದೊಂದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಹಣದ ಆಚೆ ಹಣ ಬಗ್ಗೆ ಹೆಚ್ಚು ಹಣ ಮಾಡಬಾರ್ದು ಹೇಳ್ತಿಲ್ಲ. ಹಣ ಮಾಡಬೇಕು ಒಳ್ಳೇದೆ, ಹಣ ನಮ್ಗೆ ಬೇಕು ಒಳ್ಳೇದೆ, ವಸ್ತುಗಳು ಬೇಕು ನಿಮ್ಗೆ ಒಳ್ಳೇದೆ. ಆದರೆ ಹೆಚ್ಚು ಅತಿಯಾದ ಆಸೆ ಬೇಡ, ಹೆಚ್ಚು ಅತಿಯಾದ ಆಸೆ ಇಟ್ಟುಕೊಳ್ಳಿಕ್ಕೆ ಬೇಡ. ಇದು ರಾಂಗದ ಜೀವಿತ, ಇದು ತಪ್ಪದ ಜೀವಿತ. ಇದು ಈ ಆಚೆ ನಿಜವಾದ ಜೀವಿತ ಅಲ್ಲ, ಜಯದ ಜೀವಿತ ಅಲ್ಲ. ಇದು ದೇವರ ಮುಂದೆ ಖಂಡಿತ ಅಲ್ಲ, ವಾಕ್ಯದ ಮುಂದೆ ಖಂಡಿತವಲ್ಲ, ಪರಲೋಕದ ಮುಂದೆ ಖಂಡಿತವಲ್ಲ. ಇದು ಲೋಕಕ್ಕೆ ಸಂಬಂಧವಾಗ್ಬೋದು, ಲೋಕಕ್ಕೆ ಸರಿ ಆಗ್ಬೋದು. ಅದು ಬೈಬಲ್ ಗಮನಿಸಿ ಬೈಬಲ್ ವಾಕ್ಯ ಬೆಳೆದ್ರೆ 2 ಕೊರಿಂಥ 7:1 ಪಟ್ಟವಾಗಿ ವಾಕ್ಯ ಓದ್ತಾ ಇದ್ದೀವಿ. ಆದ ಕಾರಣ ನಾವು ಎಲ್ಲಿ ತಪ್ಪಿದ್ದೇವೆ, ನಾವೆಲ್ಲಿ ತಪ್ಪುತ್ತಾ ಇದ್ದೇವೆ, ನಾವೆಲ್ಲಿ ನಮ್ಮ ಸ್ವಂತ ದಾರಿ ಹಿಡಿದು ಸ್ವಂತ ದಾರಿಯನ್ನು ಸ್ವಂತ ಮಾರ್ಗ ಹುಡುಕ್ತಾ ಇದ್ದೇವೆ, ಎಲ್ಲಿ ನಾವು ಹಣದ ಆಸೆ ಎಲ್ಲಿ ವಸ್ತುಗಳ ಆಸೆ ಮುಳುಗಿ ಹೋಗಿದ್ದೇವೆ, ಇದರಿಂದ ನಾವು ಹೊರಗೆ ಬರಬೇಕು. ಖಂಡಿತ ದೇವರು ವಾಕ್ಯ ಹೇಳ್ತದೆ. ಒಂದೊಂದು ಕಡೆ ಬೈಬಲ್ ವಾಕ್ಯ ಓದುವಾಗ ಜ್ಞಾನೋಕ್ತಿಗಳ ಪುಸ್ತಕ ನೀವು 8 ಅಧ್ಯಾಯ ಅಲ್ಲಿ 17:18 ನೋಡ್ತಾರ, ಅಲ್ಲಿ ಓದುವಾಗ ಗಮನಿಸ್ಬೋದಾ? ಅಲ್ಲಿ ಈ ರೀತಿಯಲ್ಲಿ ಬೈಬಲ್ ಹೇಳ್ತದೆ, ತನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸ್ತಾನೆ ಎಂಬುದಾಗಿ. ಮುಂತೆ ಕಂಡ ವಾಕ್ಯವನ್ನ ಓದಿಕೊಳ್ಳೋಣ. ಅಲ್ಲಿ ಏನು ನಮ್ಗೆ ಜ್ಞಾನ ಉಕ್ತಿಯಲ್ಲಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದು ನೋಡೋಣ. ಅಲ್ಲಿ ದೇವರು ಒಂದು ಆಶೀರ್ವಾದಗಳನ್ನ ನಮ್ಗೆ ಗುರುತುಗಳಾಗಿ ಕೊಟ್ಟಿದ್ದಾನೆ. ಆಶೀರ್ವಾದಗಳನ್ನ ದೇವರು ನಮ್ಗೆ ಉಚಿತಾರ್ಥ ಬಗ್ಗೆ ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೆ ಬೈಬಲ್ ವಾಕ್ಯ ಓದಿಕೊಳ್ಳುವಾಗ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅದೇನಂತ ಹೇಳಿದ್ರೆ, ನನ್ನನ್ನು ಪ್ರೀತಿಸುವ ನಾನು ಪ್ರೀತಿಸ್ತಾನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಕೇಳಿದೆ ಮಾತು ಏ ಯಾವ್ದಿದು 17 ವಚನ ಜ್ಞಾನೋಕ್ತಿ 8:17 ಓದಿದ ವಾಕ್ಯ ಇದು. ಮತ್ತೆ 18 ಬನ್ನಿ, ದೇವರಲ್ಲಿ ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತಿಗಳು ನೀತಿ ಇರುತ್ತವೆ ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಇದು ದೇವರಲ್ಲಿ ಉಂಟು, ಇದು ಲೋಕದಲ್ಲಿ ಇಲ್ಲ. ಯಾಕೆ ಹಣದ ಆಚೆ, ಯಾಕೆ ವಸ್ತುಗಳ ಆಚೆ, ಯಾಕೆ ಸ್ವಂತವಾಗಿ ಹುಡುಕುತ್ತ ಯಾಕೆ ಹೋಗುತ್ತಿ, ಯಾಕೆ ಬೆನ್ನ ಅದಕ್ಕಾಗಿ ಶ್ರಮ ಪಡ್ತೀವಿ, ಅದಕ್ಕಾಗಿ ಯಾಕೆ ಆರೋಗ್ಯ ಊಟ ಬಿಟ್ಟು ನಿದ್ರೆ ಬಿಟ್ಟು ಯಾಕೆ ಎಷ್ಟೊಂದು ಇದು ಮಾಡಿಕೊಂಡು ಯಾಕೆ ಹೋಗ್ತಾ ಇದ್ದೀವಿ? ಪ್ರಿಯ ಬ್ರದರ್ ಪ್ರಿಯ ತವರೇ ಅಲ್ಲ, ಬೈಬಲ್ ಪಟ್ಟವಾಗಿ ಹೇಳ್ತದೆ, ನೀನು ಮೊಣಕಾಲಿನ ಊರು, ನೀನು ಕರ್ತನ ಚಿತ್ತಕ್ಕೆ ಬಾ, ನೀನು ಕರ್ತನ ಚಿತ್ತವನ್ನು ಕೇಳು, ಕರ್ತನಲ್ಲಿ ಮಾತಾಡು, ಕರ್ತನ ಎಲ್ಲವನ್ನ ನಿನ್ನ ಅಗತಗಾತನಿಗೆ ಹೇಳು. ದೇವರು ಖಂಡಿತವಾಗು ನಿನಗೆ ಅವಶ್ಯಕತೆ ಇದೆ, ನಿನ್ನ ಜೀವಿತಕ್ಕೆ ಜಯದ ಅಗತ್ಯ ಉಂಟು, ನಿಮ್ಮ ಮಕ್ಕಳಿಗೂ ಅಗತ್ಯ ಉಂಟು, ನಿನ್ನ ಮನೆಗೂ ಕೂಡ ಅಗತ್ಯ ಉಂಟು, ನಿಮ್ಮ ಸೇವೆಯಲ್ಲಿ ಕೂಡ ಅಗತ್ಯ ಉಂಟು, ನಿಮ್ಮ ಬಿಸ್ನೆಸ್ನಲ್ಲಿ ಕೂಡ ಅವಶ್ಯಕತೆ ಉಂಟು. ಜಯ ಬೇಕು, ನೀವು ಎಲ್ಲಿ ಹೋದರೂ ಎಲ್ಲಿ ಕಡೆ ಯಾವ ಕಡೆ ಜಯ ಬೇಕು ನಿಮಗೆ, ಎಲ್ಲ ನಮಗೆ ಬೇಕಾದ್ರೆ ಒಂದು ನಿಮಗೊಂದು ಬುದ್ಧಿವಾದ ನನಗೊಂದು ಬುದ್ಧಿವಾದ. ನಾನು ಸೇವೆ ಮಾಡ್ತಾ ಇದ್ದೇನೆ, ನನಗೆ ಚರ್ಚೆ ಅದೇ, ಅದು ನನಗೊಂದು ಬುದ್ಧಿವಾದ ನಿಮಗೊಂದು ಬುದ್ಧಿವಾದ, ಇದು ನನಗೆ ಬೇಕು. ಆದ್ರೆ ನಾನು ಬೇಕು, ನಾನೇನು ಮಾಡಬೇಕು, ನೀವೇನು ಮಾಡಬೇಕು, ಸ್ವಂತವಾಗಿ ಹುಡುಕಲಿಕ್ಕೆ ಹೋಗ್ಲಿಕ್ಕೆ. ಇಲ್ಲಿ ದೇವರು ಏನು ಮಾತಾಡ್ತಾನೆ, ಇಲ್ಲಿ ದೇವರ ಬಾಕಿ ಏನು ಹೇಳ್ತದೆ, ಅದನ್ನು ನೀನು ಕಡ್ಡಾಯವಾಗಿ ಮಾಡು, ರಿಯಲ್ ಆಗಿ ಮಾಡು, ಓಪನ್ ಆಗಿ ನೀನು ದೇವರೊಟ್ಟಿಗೆ ಕನೆಕ್ಷನ್ ಇಟ್ಟುಕೋ, ಬಹಿರಂಗವಾಗಿ ದೇವರಿಗೆ ಕನೆಕ್ಷನ್ ಇಟ್ಟುಕೋ, ದೇವರಿಗೆ ಟಚ್ ಇಟ್ಟುಕೋ. ಆತ ನಿನ್ನ ಸುಖವನ್ನು ಸಮಾಧಾನವನ್ನು ಎಲ್ಲ ನಿನಗೆ ಕರ್ತನು ಕೊಡುವನಾಗಿದೆ. ಅದಕ್ಕೆ ಬೈಬಲ್ ಧ್ಯಾನ ಹೋಗ್ತಿ
ಎಂಟು ಹದಿನೇಳು ಹದಿನೇಳು ಮತ್ತು ಹದಿನೆಂಟು ಅದೇ ನೀಡಿತು. ಜ್ಞಾನೋಕ್ತಿ ಇಪ್ಪತ್ತೊಂದು ಇಪ್ಪತ್ತೊಂದು ಅದೇ ನೀಡಿತು. ಹಾಗಾದ್ರೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಈ ಜ್ಞಾನೋಕ್ತಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಏನ್ ಹೇಳ್ತದೆ? ನಂಬಿಕಸ್ಥನು ಆಶೀರ್ವಾದಕ್ಕೆ ಪೂರ್ಣನೆಂಬುದು ವಾಕ್ಯ ಓದ್ತಾ ಇದ್ದರು. ಹಾಗಾದ್ರೆ ದೇವರ ವಾಗ್ದಾನಗಳು ವಾಕ್ಯಗಳು ಕಮ್ಮಿನ ಖಂಡಿತವಾಗಿ ಬ್ರದರ್ ಪ್ರಿಯತೋದ ಅಂದ್ ಹೇಳ್ಬೇಡ್ರಿ, ಹಾಗೆ ಹಿಂದೆ ಹೇಳ್ಬೇಡಿ. ದೇವರ ವಾಗ್ದಾನದ ಆಶೀರ್ವಾದ ಕಮ್ಮಿಯ ಎಂದು ನೀವ್ ಹೇಳ್ಬೇಡ್ರಿ. ನಾನು ಹೇಳುದಿಲ್ಲ, ನೀವ್ ಹೇಳ್ಬಾರ್ದು. ದೇವರ ವಾಗ್ದಾನಗಳು ಹೆಚ್ಚಾದದು ಹೆಚ್ಚಾದದು. ಸ್ವಾಮಿ ಹೇಳಿದು ಮಲಕಿನ ಪುಸ್ತಕದಲ್ಲಿ, ನನ್ನ ಪರಲೋಕ ದ್ವಾರವನ್ನು ತೆರೆದು, ನನ್ನ ಪರಲೋಕ ದ್ವಾರವನ್ನು ತೆರೆದು ಆಶೀರ್ವಾದ ಸುರಿಸಿದ ವಾಗ್ದಾನ ಮಾಡಿದ್ದಾನೆ. ಆಮೇನ್, ದೇವರಿ ಸ್ತೋತ್ರ. ಅಂತ ಕರ್ತನು ವಾಗ್ದಾನಗಳನ್ನು ಕೊಟ್ಟಂತ ಕರ್ತನು. ಓದುವಾಗ ಆತ ನಂಬಿಕಸ್ಥನೆಂದು ವಾಗ್ದಾನಗಳನ್ನು ವಾಗ್ದಾನ ಎಂಬುದು ನೋಡ್ತಾ ಇದ್ದೇವೆ. ಆತನ ಮಾತು ನಿಶ್ಚಯವಾಗಿ ನಿಮ್ಮ ಬಾಳಿನಲ್ಲಿ ನೆರವೇರಬೇಕಾಗಿದೆ. ನಿಶ್ಚಯವಾಗಿ ನಿಮ್ಮ ಬಾಳಿನಲ್ಲಿ ಅದು ಕೈ ಕೊಡಬೇಕಾಗಿದೆ. ಆ ಕೈ ಕೊಡಬೇಕಾದ್ರೆ ದೇವರ ಬಳಿಗೆ ಬಾ, ದೇವರನ್ನು ಹುಡುಕು, ದೇವರನ್ನ ಆದುಕು. ಮತ್ತು ಯಾವಾಗಲೂ ಯಾವಾಗಲೂ ಹಾಗೆ ಬ್ರದರ್ ಪ್ರಿಯತೋದ್ರಿ ಕೇಳು, ಜಯದ ಜೀವಿತ ಯಾವ್ದು ಗೊತ್ತಾ? ಪವಿತ್ರತೆ ಯಾವ್ದು ಗೊತ್ತಾ? ನಿನ್ನ ಮನುಷ್ಯರನ್ನು ಯಾವಾಗಲೂ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡ. ನೀ ಯಾವ ಮನುಷ್ಯನ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡ. ಮನುಷ್ಯನ ಮೆಚ್ಚಿಸ್ತೀಯ? ದೇವರ ನೀನ್ ಮೆಚ್ಚಿಸು, ಮನುಷ್ಯನ ಮೆಚ್ಚಿಸ್ಬೇಡ. ನೀನು ದೇವರನ್ನು ಮೆಚ್ಚಿಸುವಂತ ಆಗಿದ್ದರೆ ಜಯ ನಿನಗೆ ಖಂಡಿತ ಉಂಟು, ಬಿಡುಗಡೆ ಖಂಡಿತ ಉಂಟು, ಆಶೀರ್ವಾದ ನಿನಗೆ ಖಂಡಿತ ಉಂಟು. ಒಂದು ವೇಳೆ ನೀನು ಮನುಷ್ಯನನ್ನೇ ಮೆಚ್ಚಿಸಿ, ಅವನು ನಾಯಕನಾಗಿರ್ಬೋದು, ಅವನ ಪಾತ್ರ ಆಗಿರ್ಬೋದು, ಅದು ಯಾರಾಗಿರ್ಬಾರ್ದು. ಇವತ್ತು ಅನೇಕರ ಪ್ರಾಬ್ಲಮ್ ಏನು, ಪಾತ್ರಗಳನ್ನು ಸೇವಕರನ್ನು ಮೆಚ್ಚಿಸುದು, ಅವನು ಮೆಚ್ಚಿಸುದು. ಎಷ್ಟೋ ನಾನು ನೋಡ್ತಾ ಇದ್ದೇವೆ, ಅದು ಪ್ರಿಯಬ್ರದ ಪ್ರಿಯತೋದ್ರಿ, ಇದು ಅಗತ್ಯ ಇಲ್ಲ, ದೇವರನ್ನು ಮೆಚ್ಚಿಸಬೇಕು, ದೇವರೊಬ್ಬನನ್ನು ಗೌರವಿಸಬೇಕು, ದೇವರ ಮಹಿಮೆಗೆ ಪಾತ್ರನಾಗಬೇಕು, ದೇವರ ಚಿತ್ತಕ್ಕೆ ಒಳಪಡಬೇಕು, ದೇವರನ್ನು ಆದುಕೊಳ್ಳಬೇಕು, ದೇವರ ಮಹಿಮೆಯಲ್ಲಿ ಜೀವಿಸಬೇಕು. ಈಗ ಮಾಡುವುದಾಗಿದ್ದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಉಂಟು ಮಾಡ್ತಾನೆ, ದೊಡ್ಡ ಅದ್ಭುತವನ್ನು ಉಂಟು ಮಾಡ್ತಾನೆ. ಅದಕ್ಕನ್ನು ಮಾಡಬೇಕಾದದ್ದು ಈ ಮೂರು ಗುಣಲಕ್ಷಣ, ನಿಮ್ಮದಾಗಿರಲಿ ನನ್ನದಾಗಿರಲಿ. ಅದ್ಯಾವುದು? ತಿರುಗಿ ನಾನು ಹೇಳ್ಬೇಕಾದ್ರೆ ಸ್ವಂತವನ್ನು ಹುಡುಕಲಿಕ್ಕೆ ಹೋಗುದು ಬೇಡ. ಅತಿಯಾದ ಹಣದ ಆಸೆ, ಅತಿಯಾದಂತ ವಸ್ತುಗಳ ಆಸೆ ಮಾಡ್ಲಿಕ್ಕೆ ಹೋಗುದು ಬೇಡ. ಮೂರನೇದಾಗಿ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಹೋಗಲೇಬೇಡ. ಇಷ್ಟು ನಿಮ್ಮ ಜೀವಿತದಲ್ಲಿ ಉಂಟು, ಇದನ್ನು ಮಾಡ್ತಿರೋ ಖಂಡಿತವಾಗಿಯೂ ನಾವು ಜೀವಿತದಲ್ಲಿ ಜಯವನ್ನು ಹೊಂದುತ್ತೇವೆ, ಶುಭವನ್ನು ಹೊಂದುತ್ತೇವೆ, ಮತ್ತು ಆಶೀರ್ವಾದ ಹೊಂದುತ್ತೇವೆ. ಬೈಬಲ್ ಮಾತಾಡ್ತದೆ, ಜ್ಞಾನೋಕ್ತಿಗಳ ಪುಸ್ತಕ ಹತ್ತನೇದು ಇಪ್ಪತ್ತೆರಡನೇ ವಚನ ಓದಿಕೊಳ್ಳುವಾಗ, ಯಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವು, ಅದನ್ನ ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರ ಇನ್ನೊಂದು ಕಡೆ ವಾಕ್ಯ ಓದ್ತಾ ಇದ್ದೇವೆ, ಯಹೋವನ ನಾಮ ಬಲವಾದ ಬುರುಜ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇನ್ನೊಂದು ಕಡೆ ಓದ್ತಾ ಇದ್ದೇವೆ, ಯಹೋವನ ವಾಕ್ಯಗಳನ್ನು ದೇವರ ವಾಕ್ಯಗಳನ್ನು ಸ್ಮರಿಸಿಕೊಳ್ಳುವನು ಅವನು ಸುಕ್ಷೇಮ ಹೊಂದುತ್ತಾನೆ ಎಂಬುದಾಗಿ ವಾಕ್ಯ. ಇನ್ನೊಂದು ಕಡೆ ವಾಕ್ಯ ಓದ್ತಿದ್ದೇವೆ, ನೀನು ಆದು ಹೋಗುವಂತ ಮಾರ್ಗದಲ್ಲೆಲ್ಲ ಪರಲೋಕದಿಂದ ಸೃಷ್ಟಿ ಸುರಿಯುವುದು ಎಂಬುದಾಗಿ ವಾಕ್ಯ ಓದ್ತಾ ಇದೆ. ಇನ್ನೊಂದು ಕಡೆ ವಾಕ್ಯ ಓದ್ತಿದ್ದೇವೆ, ನಿನ್ನ ತಲೆಯ ಮೇಲೆ ಸುವರ್ಣ ಕಿರೀಟಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ, ನಿನಗೆ ಯಾವಾಗಲೂ ಯಹೋವನಿಂದ ಶುಭವಾಗುವುದು ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಆದುದರಿಂದ ನನ್ನ ಮಾತುಗಳನ್ನು ಎಂಡು ಮಾಡೋದಕ್ಕೆ ಮುಂಚಿತವಾಗಿ, ನನ್ನ ಸಂದೇಶವನ್ನು ನಾನು ಎಂಡು ಮಾಡಿದ ಮುಂಚಿತವಾಗಿ, ಇವತ್ತಿನ ಸಂದೇಶ
ನಿಜವಾದ ಪವಿತ್ರತೆ. ಹೋದ ಶನಿವಾರದ ಜಯದ ಪವಿತ್ರತೆ, ಇವತ್ತು ನಿಜವಾದ ಪವಿತ್ರತೆ ಇದು. ಈ ನಿಜವಾದ ಪವಿತ್ರತೆ ಯಾವುದಂತ ಹೇಳಿದ್ರೆ 2 ಕೊರಿಂಥ 7:1, ನಿಮ್ಮ ಶರೀರದ ಅಭಿಲಾಷೆ ಕಲಾಶ್ಮಗಳನ್ನು ತೊಲಗಿಸಿ ತೊಲಗಿಸಿ ದೇವರು ಆತ್ಮ ನಿಮಗೇನು ಪ್ರಕಟಿಸ್ತಾನೆ ಅದನ್ನು ನೀವು ಮಾಡುವರೆ. ಇದನ್ನು ಮಾಡುವುದಾಗಿದ್ರೆ ನಿಶ್ಚಯ 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 66 ಪುಸ್ತಕವು ಒಂದೊಂದು ವಾಗ್ದಾನಗಳು ನಿಮ್ಮ ಮೇಲೆ ಅದು ಖಂಡಿತ ಉಂಟು. ಅಬ್ರಾಹ್ಮನ ಹೆಚ್ಚಿಸಿದ ದೇವರು, ಇಸಾಕನ ಹೆಚ್ಚಿಸಿದ ದೇವರು, ಯಾಕೋಪನ ಹೆಚ್ಚಿಸಿದ ದೇವರು ನಿಮ್ಮನ್ನು ಕೂಡ ಹೆಚ್ಚಿಸಿ ನೀವು ಧನ ಘನವಂತರಾಗಿ ಐಶ್ವರ್ಯವಂತರಾಗಿ ಸಮೃದ್ಧಿಯಾಗಿ ಏನು ಕೊರತೆವಿಲ್ಲದೆ ದೇವರು ನಮ್ಮನ್ನು ಆಶೀರ್ವಿಸಿ ಪ್ರೀತಿಯುಳ್ಳ ಪರಲೋಕ ತಂದೆ ಇಗೋ ನಿನ್ನ ವಾಕ್ಯವನ್ನು ಕೇಳಿದೆ ನಿನ್ನ ಮಕ್ಕಳನ್ನು ಒಬ್ಬೊಬ್ಬರನ್ನ ಆಶೀರ್ವಿಸು, ಒಬ್ಬೊಬ್ಬರನ್ನ ಆಶೀರ್ವಿಸು. ನಿನ್ನ ಕೈಗೆ ನಿನ್ನ ವಾಕ್ಯದ ಕೈಗಳಿಗೆ ನಂಬಿಕೆಯನ್ನು ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ.